ಭಾರತದಲ್ಲಿ ಕೊರೋನಾ ವೈರಸ್ ಸೋಂಕನ್ನ ನಿಯಂತ್ರಿಸುವ ಸಲುವಾಗಿ ಮೇ ಒಂದರಿಂದ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆಯನ್ನ ಹಾಕಲು ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಜನರಿಗೆ ಸರಿಯಾದ ರೀತಿಯಲ್ಲಿ ಲಭ್ಯವಾಗ್ತಾ ಇಲ್ಲ ಕೇವಲ ಅರವತ್ತು ಲಸಿಕೆಯನ್ನ ಮಾತ್ರ ನಮ್ಮ ಆಸ್ಪತ್ರೆಗೆ ನೀಡಿದ್ದಾರೆ ಆದ್ದರಿಂದ ಅರವತ್ತು ಜನರಿಗೆ ಮಾತ್ರ ಲಸಿಕೆಯನ್ನ ಇದ್ದೇವೆ ಅಂತ ಆರೋಗ್ಯ ಸಿಬ್ಬಂದಿ ಹಾರಿಕೆ ಉತ್ತರವನ್ನ ನೀಡಿ ಜನರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಒಂದೆಡೆ ಲಸಿಕೆಯನ್ನ ಹಾಕಿಸ್ಕೊಳ್ಳಿ ಅಂತ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಲಸಿಕೆಯನ್ನ ಹಾಕಿಸ್ಕೊಳ್ಳಲು ಬಂದ್ರೆ ಲಸಿಕೆ ಖಾಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ